ಸರ್, 14 ಮುಖದ್ದು ಬ್ಲ್ಯಾಕ್ ರುದ್ರಾಕ್ಷಿ ಇದೆ, ಅದನ್ನ ಹಾಕೋಬೇಡವಾ? ಅದು ಏನು, ಅದ್ರ ಮಹತ್ವ ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್. ಕಣಿ ಕೇಳ್ತಾ ಇರೋ ನಿನ್ ಲೈಫ್ ಎಲ್ಲ, ಥೂ, ಎಲ್ಲಿ ಸಿಗ್ತಿರೋ ನೀವೆಲ್ಲ? ಇಷ್ಟು ಪವಿತ್ರವಾದ ರುದ್ರಾಕ್ಷಿನ ಹಾಕೋಬೇಕೋ ಬೇಡವೋ? ನಮ್ಮ ತಾಯಿ ಪಾದಪೂಜೆ ಮಾಡಬೇಕೋ ಬೇಡವೋ? ನಮ್ಮ ತಾಯಿಗೆ ಅನ್ನ ಕೊಡಬೇಕೋ ಬೇಡವೋ? ನಮ್ಮ ತಾಯಿನ ನಾನು ಮಾತಾಡಿಸ್ಬೇಕೋ ಬೇಡವೋ? ಮನೇಲಿ ಇಟ್ಕೊಳ್ಳ ಬೇಡವೋ? ಥೂ, ನಿಮ್ಮ ಜನ್ಮಕ್ಕೆ ಇಡಪ್ಪನ. ಅಲ್ಲಿ ಸಿಗ್ತಿರೋ ನೀವೆಲ್ಲ ಜೋಕರ್ಗಳು. ಅಷ್ಟು ಪವಿತ್ರವಾದ ರುದ್ರಾಕ್ಷಿ ಇದ್ರೆ ಹಾಕ್ಕೊಳ್ಳೋದು ಬಿಟ್ಟು ಹಾಕ್ಕೊಳ್ಳೋದು ಬೇಡವೋ? ನಿನ್ನಂತ ಬದುಕುಗಳು ಏನಕ್ಕೋ ವೇಸ್ಟ್. ದೇವ್ರನ್ನೇ ಅನುಮಾನಿಸೋ ಬದುಕುಗಳು ನಿಮ್ದು. ಕೆಳಗಡೆ ಇರೋದೊಂದು ಫ್ಯಾಕ್ಟ್ರಿಲಿ ಶೈನಿಂಗ್ ಹಾಕಿರುವಂಥ ಫೋಟೋ, ಅದು ನೈಸ್ ಮಾಡಿರುವಂಥದ್ದು. ಅದು ಸಾಲಿಗ್ರಾಮ ಅಲ್ಲ, ಮೇಲ್ಗಡೆ ಇರೋದು ರುದ್ರಾಕ್ಷಿನೇ. ಅದು ಅತಿ ಶ್ರೇಷ್ಠ ರುದ್ರಾಕ್ಷಿ, ಬೆಲೆ ಕಟ್ಟೋಕ್ಕೂ ಆಗಲ್ಲ.